ಓಂ ಶಾಂತಿ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಮಗೆ ಪ್ರೀತಿಯ ಸಾಗರ ತಂದೆ ಸಂಗಮದಲ್ಲಿ ಪ್ರೀತಿಯ ಆಸ್ತಿಯನ್ನು ಕೊಡುತ್ತಾರೆ ತಾವೆಲ್ಲರಿಗೂ ಪ್ರೀತಿಯನ್ನು ಕೊಡಿ ಸಿಟ್ಟು ಮಾಡಬೇಡಿ ತಮಗೆ ಪ್ರೀತಿಯ ಸಾಗರ ತಂದೆ ಸಂಗಮದಲ್ಲಿ ಪ್ರೀತಿಯ ಆಸ್ತಿಯನ್ನು ಕೊಡುತ್ತಾರೆ ತಾವೆಲ್ಲರಿಗೂ ಪ್ರೀತಿಯನ್ನು ಕೊಡಿ ಸಿಟ್ಟು ಮಾಡಬೇಡಿ ಪ್ರಶ್ನೆ ತಮ್ಮ ರಿಜಿಸ್ಟರ್ನು ಸರಿಯಾಗಿಟ್ಟುಕೊಳ್ಳುವುದಕ್ಕಾಗಿ ತಂದೆ ನಿಮಗೆ ಯಾವ ದಾರಿಯನ್ನು ತಿಳಿಸಿದ್ದಾರೆ ತಮ್ಮ ರಿಜಿಸ್ಟರ್ನು ಸರಿಯಾಗಿಟ್ಟುಕೊಳ್ಳುವುದಕ್ಕಾಗಿ ತಂದೆ ನಿಮಗೆ ಯಾವ ದಾರಿಯನ್ನು ತಿಳಿಸಿದ್ದಾರೆ ಉತ್ತರ ನಿಮಗೆ ತಂದೆ ಪ್ರೀತಿಯ ದಾರಿಯನ್ನು ಹೇಳುತ್ತಾರೆ ಮಕ್ಕಳೇ ಪ್ರತಿಯೊಬ್ಬರ ಜೊತೆ ಪ್ರೀತಿಯಿಂದ ನಡೆಯಿರಿ ಎಂದು ಶ್ರೀಮಂತವನ್ನು ಕೊಡುತ್ತಾರೆ ಯಾರಿಗೂ ದುಃಖವನ್ನು ಕೊಡಬೇಡಿ ಕರ್ಮೇಂದ್ರಿಯಗಳಿಂದ ಎಂದಿಗೂ ಯಾವುದೇ ವಿರುದ್ಧ ಕೆಲಸ ಮಾಡಬೇಡಿ ನನ್ನಲ್ಲಿ ಯಾವುದೇ ಆಸುರಿ ಗುಣವಂತೂ ಇಲ್ಲವೇ ಮೂಡಿಯಾಗಿಲ್ಲವೇ ಯಾವುದೇ ವಿಚಾರದಲ್ಲಿ ಅಸಮಾಧಾನ ಆಗುವುದಿಲ್ಲವೇ ಎಂದು ಸದಾ ಪರಿಶೀಲನೆ ಮಾಡಿಕೊಳ್ಳಿ ಹಾಡು ಈ ಸಮಯ ಹೋಗುತ್ತಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಹಾಡನ್ನು ಕೇಳಿದ್ದೀರಿ ದಿನ ಪ್ರತಿದಿನ ತಮ್ಮ ಮನೆ ಅಥವಾ ಗುರಿ ಸಮೀಪವಾಗುತ್ತದೆ ಶ್ರೀಮತ ಈಗ ಏನನ್ನು ಹೇಳುತ್ತದೆ ಅದರಲ್ಲಿ ತಪ್ಪುಗಳನ್ನು ಮಾಡಬೇಡಿ ಎಲ್ಲರಿಗೂ ಸಂದೇಶ ತಲುಪಿಸಿ ಎಂದು ತಂದೆಯ ನಿರ್ದೇಶನ ಸಿಗುವುದು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಈ ಸಂದೇಶ ಕೊಡಬೇಕೆಂದು ಮಕ್ಕಳಿಗೆ ಗೊತ್ತಿದೆ ಅನಂತರ ಅವರು ಎಂದಾದರೂ ಬರಬಹುದು ಬಹಳ ಮಂದಿ ಆದಾಗ ಅನೇಕರಿಗೆ ಸಂದೇಶ ನೀಡಬಹುದು ಎಲ್ಲರಿಗೂ ತಂದೆಯ ಸಂದೇಶ ಸಿಗಲೇಬೇಕು ಬಹಳ ಸಹಜವಾದ ಸಂದೇಶವಾಗಿದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಹಾಗೂ ಬೇರೆ ಯಾವುದೇ ಕರ್ಮೇಂದ್ರಗಳಿಂದ ಮನಸ್ಸ ವಾಚ ಕರ್ಮಣ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಬಾರದಷ್ಟೇ ಎಂಬುದಾಗಿ ಹೇಳಿ ಮೊದಲು ಮನಸ್ಸಿನಲ್ಲಿ ಬರುತ್ತದೆ ಅನಂತರ ಮಾತಿನಲ್ಲಿ ಬರುವುದು ನಿಮಗೆ ಈಗ ಸರಿ ತಪ್ಪು ತಿಳಿದುಕೊಳ್ಳುವ ಬುದ್ಧಿ ಬೇಕು ಇದು ಪುಣ್ಯದ ಕೆಲಸವಾಗಿದೆ ಇದನ್ನೇ ಮಾಡಬೇಕು ಮನಸ್ಸಿನಲ್ಲಿ ಸಿಟ್ಟು ಮಾಡಬೇಕೆಂದು ಸಂಕಲ್ಪ ಬಂದಿತು ಒಂದು ವೇಳೆ ಸಿಟ್ಟು ಮಾಡಿದಾಗ ಪಾಪವಾಗುತ್ತದೆ ಎಂದು ಈಗ ಬುದ್ಧಿ ಸಿಕ್ಕಿತು ತಂದೆಯನ್ನು ನೆನಪು ಮಾಡುವುದರಿಂದ ಪುಣ್ಯಾತ್ಮರಾಗುತ್ತೀರಿ ಸರ್ ಈಗ ಮಾಡಿದ್ದಾಯಿತು ಅನಂತರ ಮಾಡುವುದಿಲ್ಲ ಎಂದಲ್ಲ ಈ ರೀತಿ ನಂತರ ನಂತರ ಎಂದು ಹೇಳುವುದರಿಂದ ಅಭ್ಯಾಸವಾಗಿ ಬಿಡುವುದು ಮನುಷ್ಯರು ಅಂತಹ ಕರ್ಮವನ್ನು ಮಾಡುತ್ತಾರೆ ಇದು ಪಾಪವೆಂದು ತಿಳುವಳಿಕೆಗೆ ಬರುವುದೇ ಇಲ್ಲ ವಿಕಾರಗಳಿಗೆ ಪಾಪವೆಂದು ತಿಳಿಯುವುದೇ ಇಲ್ಲ ಇದು ಅತ್ಯಂತ ದೊಡ್ಡ ಪಾಪವಾಗಿದೆ ಇದರ ಮೇಲೆ ಜಯಗಳಿಸಬೇಕು ಮತ್ತು ಎಲ್ಲರಿಗೂ ತಂದೆಯ ಸಂದೇಶ ನೀಡಬೇಕೆಂದು ಈಗ ತಂದೆ ಹೇಳಿದ್ದಾರೆ ನನ್ನನ್ನು ನೆನಪು ಮಾಡಿ ಮೃತ್ಯು ಎದುರಿಗೆ ನಿಂತಿದೆ ಎಂದು ತಂದೆ ಹೇಳುತ್ತಾರೆ ಸಾಯುವ ಸಮಯದಲ್ಲಿ ಭಗವಂತ ತಂದೆಯನ್ನು ನೆನಪು ಮಾಡಿ ಎಂದು ಅವರಿಗೆ ಹೇಳಲಾಗುತ್ತದೆ ಭಗವಂತ ತಂದೆಯನ್ನು ಸ್ಮರಿಸಿ ಇವರು ಭಗವಂತ ತಂದೆಯ ಬಳಿ ಹೋಗುತ್ತಾರೆಂದು ಅವರು ತಿಳಿದಿರುತ್ತಾರೆ ಆದರೆ ಭಗವಂತನನ್ನು ನೆನಪು ಮಾಡುವುದರಿಂದ ಏನಾಗುವುದು ಎಲ್ಲಿಗೆ ಹೋಗುವರು ಎಂದು ಆ ಜನರಂತೂ ತಿಳಿದಿರುವುದಿಲ್ಲ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಭಗವಂತ ತಂದೆಯ ಬಳಿ ಯಾರೂ ಹೋಗಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳಿಗೆ ಅವಿನಾಶಿ ತಂದೆಯ ಅವಿನಾಶಿ ನೆನಪು ಬೇಕು ತಮೋ ಪ್ರಧಾನ ದುಃಖಿಗಳಾದಾಗ ಒಬ್ಬರು ಮತ್ತೊಬ್ಬರಿಗೆ ಭಗವಂತನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಎಲ್ಲ ಆತ್ಮರುಗಳು ಒಬ್ಬರು ಮತ್ತೊಬ್ಬರಿಗೆ ಹೇಳುತ್ತಾರೆ ಆತ್ಮವೇ ಹೇಳುತ್ತದಲ್ಲವೇ ಪರಮಾತ್ಮ ಹೇಳುವರು ಎಂದಲ್ಲ ತಂದೆಯನ್ನು ನೆನಪು ಮಾಡಿ ಎಂದು ಆತ್ಮ ಆತ್ಮಕ್ಕೆ ಹೇಳುತ್ತದೆ ಇದಂತೂ ಸಾಮಾನ್ಯವಾದ ಸಂಪ್ರದಾಯವಾಯಿತು ಸಾಯುವ ಸಮಯ ಈಶ್ವರನನ್ನು ನೆನಪು ಮಾಡುತ್ತಾರೆ ಈಶ್ವರನ ಬಗ್ಗೆ ಭಯ ಇರುತ್ತದೆ ತಿಳಿದಿರುತ್ತಾರೆ ಒಳ್ಳೆಯದು ಅಥವಾ ಕೆಟ್ಟದರ ಫಲ ಈಶ್ವರನೇ ಕೊಡುತ್ತಾರೆ ಕೆಟ್ಟ ಕೆಲಸ ಮಾಡಿದರೆ ಈಶ್ವರ ಧರ್ಮರಾಜನ ಮೂಲಕ ಬಹಳ ಶಿಕ್ಷೆಯನ್ನು ಕೊಡುತ್ತಾರೆ ಆದ್ದರಿಂದ ಭಯವಿರುತ್ತದೆ ಕರ್ಮವನ್ನಂತೂ ನಿಜವಾಗಿ ಭೋಗಿಸಲೇಬೇಕಾಗುವುದಲ್ಲವೇ ನೀವು ಮಕ್ಕಳು ಈಗ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಿಳಿದಿದ್ದೀರಿ ಈ ಕರ್ಮ ಅಕರ್ಮವಾಯಿತು ಎಂದು ತಿಳಿದಿರುತ್ತಾರೆ ನೆನಪಿನಲ್ಲಿದ್ದು ಕರ್ಮವನ್ನೇನು ಮಾಡುತ್ತಾರೆ ಅದು ಒಳ್ಳೆಯದು ಆಗುತ್ತದೆ ರಾವಣ ರಾಜ್ಯದಲ್ಲಿ ಮನುಷ್ಯರು ಕೆಟ್ಟ ಕರ್ಮವನ್ನು ಮಾಡುತ್ತಾರೆ ರಾಮರಾಜ್ಯದಲ್ಲಿ ಕೆಟ್ಟ ಕರ್ಮವಂತೂ ಆಗಲು ಸಾಧ್ಯವಿಲ್ಲ ಈಗ ಶ್ರೀಮತವಂತೂ ಸಿಗುತ್ತದೆ ಎಲ್ಲಿಯಾದರೂ ನಿಮಂತ್ರಣ ಸಿಕ್ಕಿದರೆ ಪ್ರತಿ ವಿಚಾರದಲ್ಲಿ ಹೀಗೆ ಮಾಡಬಹುದೇ ಅಥವಾ ಮಾಡಬಾರದೆ ಎಂದು ಕೇಳಬೇಕು ತಿಳಿಯಿರಿ ಯಾವುದೇ ಪೊಲೀಸ್ ಕೆಲಸ ನಿರ್ವಹಣೆ ಮಾಡುವಂಥವರಿಗೆ ನೀವು ಮೊದಲು ಪ್ರೀತಿಯಿಂದ ತಿಳಿಸಿ ಎಂದು ಹೇಳಲಾಗುತ್ತದೆ ಸತ್ಯವನ್ನು ಹೇಳಲಿಲ್ಲವೆಂದರೆ ಅನಂತರ ಹೊಡೆಯಿರಿ ಪ್ರೀತಿಯಿಂದ ತಿಳಿಸುವುದರಲ್ಲಿಯೂ ಬರಬಹುದು ಆದರೆ ಆ ಪ್ರೀತಿಯಲ್ಲಿ ಯೋಗಬಲ ತುಂಬಿದಾಗ ಆ ಪ್ರೀತಿಯ ಶಕ್ತಿಯಿಂದ ಯಾರಿಗಾದರೂ ತಿಳಿಸುವುದರಲ್ಲಿ ತಿಳಿಯಬಲ್ಲರು ಅಂದಾಗ ಇವರಂತೂ ಈಶ್ವರನೇ ತಿಳಿಸುತ್ತಿದ್ದಾರೆ ಎಂದು ತಿಳಿಯುತ್ತಾರೆ ನೀವು ಈಶ್ವರನ ಮಕ್ಕಳು ಯೋಗಿಗಳಾಗಿದ್ದೀರಲ್ಲವೇ ನಿಮ್ಮಲ್ಲಿಯೂ ಈಶ್ವರಿಯ ತಾಕತ್ತು ಇದೆ ಈಶ್ವರ ಪ್ರೀತಿಯ ಸಾಗರನಾಗಿದ್ದಾರೆ ಅವರಲ್ಲಿ ತಾಕತ್ತು ಇರುವುದಲ್ಲವೇ ಎಲ್ಲರಿಗೂ ಆಸ್ತಿಯನ್ನು ಕೊಡುತ್ತಾರೆ ಸ್ವರ್ಗದಲ್ಲಿ ಬಹಳ ಪ್ರೀತಿ ಇರುತ್ತದೆಂದು ನಿಮಗೆ ಗೊತ್ತಿದೆ ಈಗ ನೀವು ಪ್ರೀತಿಯ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಕ್ರಮಾನುಸಾರವಾಗಿ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಪ್ರಿಯರಾಗಿ ಬಿಡುತ್ತೀರಿ ಯಾರಿಗೂ ದುಃಖವನ್ನು ಕೊಡಬೇಡಿ ಎಂದು ತಂದೆ ಹೇಳುತ್ತಾರೆ ಇಲ್ಲವೆಂದರೆ ದುಃಖಿಗಳಾಗಿ ಸಾಯುತ್ತಾರೆ ತಂದೆ ಪ್ರೀತಿಯ ದಾರಿ ಹೇಳುತ್ತಾರೆ ಮನಸ್ಸಿನಲ್ಲಿ ಬರುವುದರಿಂದ ಅದು ಮುಖಪಟದಲ್ಲಿ ಬರುವುದು ಕರ್ಮೇಂದ್ರಿಗಳಿಂದ ಮಾಡಿದಾಗ ರಜಿಸ್ಟರ್ ಹಾಳಾಗಿ ಬಿಡುವುದು ದೇವತೆಗಳ ನಡೆನುಡಿಯ ಬಗ್ಗೆ ಗಾಯನ ಮಾಡುತ್ತಾರಲ್ಲವೇ ಆದ್ದರಿಂದ ದೇವತೆಗಳ ಪೂಜಾರಿಗಳಿಗೆ ತಿಳಿಸಿ ಎಂದು ಬಾಬಾ ಹೇಳುತ್ತಾರೆ ತಾವು ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣರಾಗಿದ್ದೀರಿ ಎಂಬ ಮಹಿಮೆಯನ್ನು ಹಾಡುತ್ತಾರೆ ಮತ್ತು ತನ್ನ ನಡೆನುಡಿಯನ್ನು ತಿಳಿಸುತ್ತಾರೆ ಅಂದಾಗ ಅವರಿಗೆ ಅವಶ್ಯವಾಗಿ ನೀವು ಈ ರೀತಿ ಆಗಿದ್ದೀರಿ ಈಗ ಆಗಿಲ್ಲವೆಂದು ತಿಳಿಸಿ ನೀವು ಅಂತಹ ದೇವತೆಗಳಾಗಬೇಕೆಂದರೆ ತಮ್ಮ ನಡವಳಿಕೆ ಆ ರೀತಿ ಇಟ್ಟುಕೊಳ್ಳಿ ಅಂದಾಗ ನೀವು ಈ ರೀತಿ ಆಗಬಹುದು ನಾವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೇವೆ ನಮ್ಮಲ್ಲಿ ಯಾವುದೇ ಆಸುರಿ ಗುಣವಂತೂ ಇಲ್ಲವೇ ಯಾವುದೇ ವಿಚಾರದಲ್ಲಿ ಅಸಮಾಧಾನ ಆಗುವುದಿಲ್ಲವೇ ಮೂಡಿ ಆಗಿಲ್ಲವೇ ಎಂದು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ ಹಲವಾರು ಬಾರಿ ನೀವು ಪುರುಷಾರ್ಥವನ್ನು ಮಾಡಿದ್ದೀರಿ ನೀವು ಈ ರೀತಿ ಆಗಬೇಕು ಎಂದು ತಂದೆ ಹೇಳುತ್ತಾರೆ ಮಾಡುವಂಥವರು ಸಹ ಪ್ರತ್ಯಕ್ಷವಾಗಿದ್ದಾರೆ ಕಲ್ಪ ಕಲ್ಪ ನಿಮ್ಮನ್ನು ಈ ರೀತಿ ಮಾಡುತ್ತೇನೆಂದು ಹೇಳುತ್ತಾರೆ ಕಲ್ಪದ ಮೊದಲು ಜ್ಞಾನವನ್ನು ಯಾರು ಪಡೆದಿರುವರು ಅವರು ಅವಶ್ಯವಾಗಿ ಬಂದು ಪಡೆಯುವರು ಪುರುಷಾರ್ಥವನ್ನು ಸಹ ಮಾಡಿಸಲಾಗುತ್ತದೆ ಮತ್ತು ನಿಶ್ಚಿಂತವಾಗಿರಬೇಕು ಡ್ರಾಮಾದಲ್ಲಿ ಹಾಗೆಯೇ ನಿಗದಿಯಾಗಿದೆ ಡ್ರಾಮಾದಲ್ಲಿ ನಿಗದಿಯಾಗಿದ್ದರೆ ಅವಶ್ಯವಾಗಿ ಮಾಡುತ್ತೇವೆಂದು ಕೆಲವರು ಹೇಳುತ್ತಾರೆ ಒಳ್ಳೆಯ ಚಾಟ್ ಇದ್ದಾಗ ಡ್ರಾಮಾ ಮಾಡಿಸುವುದು ಅವರ ಅದೃಷ್ಟದಲ್ಲಿ ಇಲ್ಲವೆಂದು ತಿಳಿಯಲಾಗುತ್ತದೆ ಡ್ರಾಮಾದಲ್ಲಿದ್ದರೆ ಡ್ರಾಮಾ ನಮಗೆ ಪುರುಷಾರ್ಥ ಮಾಡಿಸುತ್ತದೆ ಎಂದು ಹೇಳಿ ಮೊಟ್ಟ ಮೊದಲು ಹಾಗೆಯೇ ಒಬ್ಬರು ಹಾಳಾಗಿಬಿಟ್ಟರು ಅದೃಷ್ಟದಲ್ಲಿ ಇರಲಿಲ್ಲ ಬಿಟ್ಟು ಬಿಟ್ಟರಷ್ಟೇ ಆ ರೀತಿ ನಿಮಗೂ ಅನೇಕರು ಸಿಗುತ್ತಾರೆ ನಿಮ್ಮ ಗುರಿಯ ಉದ್ದೇಶವಂತೂ ಇಲ್ಲಿ ನಿಂತಿದೆ ಬ್ಯಾಡ್ಜಂತೂ ನಿಮ್ಮ ಇದೆ ತನ್ನ ಲೆಕ್ಕಪತ್ರವನ್ನು ನೋಡಿಕೊಳ್ಳುವಂತೆಯೇ ಬ್ಯಾಡ್ಜನ್ನು ನೋಡಿಕೊಳ್ಳಿ ತನ್ನ ನಡೆನುಡಿಯನ್ನು ನೋಡಿಕೊಳ್ಳಿ ಎಂದಿಗೂ ಆಸುರಿ ದೃಷ್ಟಿ ಇರಬಾರದು ಬಾಯಿಂದ ಯಾವುದೇ ಆಸುರಿ ಮಾತುಗಳು ಬರಬಾರದು ಕೆಟ್ಟದ್ದನ್ನು ಮಾತನಾಡುವವರು ಇಲ್ಲವೆಂದರೆ ಕಿವಿ ಹೇಗೆ ಕೇಳಿಸಿಕೊಳ್ಳುತ್ತದೆ ಸತ್ಯಯುಗದಲ್ಲಿ ಎಲ್ಲರೂ ದೈವಿ ಗುಣವುಳ್ಳವರಿರುತ್ತಾರೆ ಯಾವುದೇ ಆಸುರಿ ಮಾತುಗಳು ಇರುವುದೇ ಇಲ್ಲ ಇವರೂ ಸಹ ತಂದೆಯಿಂದಲೇ ಪ್ರಾರಬ್ಧವನ್ನು ಪಡೆದಿದ್ದಾರೆ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುವುದೆಂದು ನೀವು ಎಲ್ಲರಿಗೂ ಹೇಳಿ ಇದರಲ್ಲಿ ನಷ್ಟವಾಗುವಂತಹ ಮಾತೇ ಇಲ್ಲ ಆತ್ಮವೇ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತದೆ ಸನ್ಯಾಸಿಗಳಾಗಿದ್ದರೆ ಸನ್ಯಾಸ ಧರ್ಮದಲ್ಲಿ ಬರುತ್ತಾರೆ ವೃಕ್ಷವಂತೂ ಅವರದ್ದು ವೃದ್ಧಿಯಾಗುತ್ತದಲ್ಲವೇ ಈ ಸಮಯ ನೀವು ಬದಲಾಗುತ್ತಿದ್ದೀರಿ ಮನುಷ್ಯರೇ ದೇವತೆಗಳಾಗುತ್ತಾರೆ ಒಟ್ಟಿಗೆ ಎಲ್ಲರೂ ಬರುತ್ತಾರೆಯೇ ಕ್ರಮಾನುಸಾರವಾಗಿ ಬರುತ್ತಾರೆ ನಾಟಕದಲ್ಲಿ ಸಮಯಕ್ಕೆ ಮೊದಲು ಪಾತ್ರಧಾರಿ ವೇದಿಕೆಗೆ ಬರಲು ಸಾಧ್ಯವೇ ಒಳಗೆ ಕುಳಿತಿರುತ್ತಾರೆ ಸಮಯ ಬಂದಾಗ ವೇದಿಕೆಯ ಮೇಲೆ ಪಾತ್ರವನ್ನು ಅಭಿನಯಿಸಲು ಹೊರಗೆ ಬರುತ್ತಾರೆ ಅದು ಸೀಮಿತವಾದ ನಾಟಕ ಇದು ಅಪರಿಮಿತವಾದ ನಾಟಕ ನಾವು ಪಾತ್ರಧಾರಿಗಳು ತನ್ನ ಸಮಯದಲ್ಲಿ ಬಂದು ತನ್ನ ಪಾತ್ರವನ್ನು ಅಭಿನಯಿಸಬೇಕೆಂದು ಬುದ್ಧಿಯಲ್ಲಿರುತ್ತದೆ ಇದು ಅಪರಿಮಿತವಾದ ದೊಡ್ಡ ವೃಕ್ಷವಾಗಿದೆ ಕ್ರಮಾನುಸಾರವಾಗಿ ಬರುತ್ತಿರುತ್ತಾರೆ ಮೊಟ್ಟ ಮೊದಲು ಒಂದೇ ಧರ್ಮವಿತ್ತು ಎಲ್ಲ ಧರ್ಮದವರು ಪ್ರಾರಂಭದಲ್ಲಿ ಬರಲು ಸಾಧ್ಯವಿಲ್ಲ ಪಾತ್ರವನ್ನು ಅಭಿನಯಿಸಲು ಮೊದಲು ದೇವತಾ ಧರ್ಮದವರೇ ಬರುತ್ತಾರೆ ಅದುವೇ ಕ್ರಮಾನುಸಾರವಾಗಿ ವೃಕ್ಷದ ರಹಸ್ಯವನ್ನು ಸಹ ತಿಳಿಯಬೇಕು ತಂದೆಯೇ ಬಂದು ಇಡೀ ಕಲ್ಪ ವೃಕ್ಷದ ಜ್ಞಾನವನ್ನು ತಳಿಸುತ್ತಾರೆ ನಂತರ ಇದರ ಹೋಲಿಕೆ ನಿರಾಕಾರಿ ವೃಕ್ಷದೊಂದಿಗೆ ಆಗುವುದು ಮನುಷ್ಯ ಸೃಷ್ಟಿರೂಪಿ ವೃಕ್ಷದ ಬೀಜನಾಗಿದ್ದೇನೆ ಎಂದು ಒಬ್ಬ ತಂದೆಯೇ ಹೇಳುತ್ತಾರೆ ಬೀಜದಲ್ಲಿ ವೃಕ್ಷ ಸಮಾವೇಶವಾಗಿಲ್ಲ ಆದರೆ ವೃಕ್ಷದಲ್ಲಿ ಜ್ಞಾನ ಸಮಾವೇಶವಾಗಿದೆ ಪ್ರತಿಯೊಬ್ಬರದ್ದು ತಮ್ಮ ತಮ್ಮ ಪಾತ್ರವಿದೆ ಚೈತನ್ಯ ವೃಕ್ಷವಾಗಿದೆ ಅಲ್ಲವೇ ವೃಕ್ಷದ ಎಲೆಗಳು ಕ್ರಮಾನುಸಾರವಾಗಿ ಹೊರಬರುವುದು ಈ ವೃಕ್ಷವನ್ನು ಯಾರೂ ತಿಳಿದೇ ಇಲ್ಲ ಇದರ ಬೀಜ ಮೇಲೆ ಇದೆ ಆದ್ದರಿಂದ ಇದನ್ನು ಉಲ್ಟಾ ವೃಕ್ಷವೆಂದು ಹೇಳಲಾಗುತ್ತದೆ ಮೇಲೆ ರಚಯಿತ ತಂದೆ ಇದ್ದಾರೆ ನಾವು ಮನೆಗೆ ಹೋಗಬೇಕೆಂದರೆ ನಿಮಗೆ ಗೊತ್ತಿದೆ ಅಲ್ಲಿ ಆತ್ಮರುಗಳು ನೆಲೆಸುತ್ತಾರೆ ನಾವೀಗ ಪವಿತ್ರರಾಗಿ ಹೋಗಬೇಕು ನಿಮ್ಮ ಮೂಲಕ ಯೋಗಬಲದಿಂದ ಇಡೀ ವಿಶ್ವ ಪವಿತ್ರವಾಗುತ್ತದೆ ನಿಮಗಾಗಿ ಪವಿತ್ರ ಸೃಷ್ಟಿ ಬೇಕಲ್ಲವೇ ನೀವು ಪವಿತ್ರರಾಗುತ್ತೀರಿ ಅಂದಾಗ ಪವಿತ್ರ ಪ್ರಪಂಚ ಮಾಡಲಾಗುತ್ತದೆ ಎಲ್ಲರೂ ಪವಿತ್ರರಾಗುತ್ತಾರೆ ನಿಮ್ಮದೇ ಬುದ್ಧಿಯಲ್ಲಿದೆ ಆತ್ಮದಲ್ಲಿಯೇ ಮನ ಬುದ್ಧಿ ಇರುವುದಲ್ಲವೇ ಚೈತನ್ಯವಾಗಿದೆ ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡುತ್ತದೆ ಅಂದಾಗ ಸಿಹಿ ಸಿಹಿಯಾದ ಆದ ಮಕ್ಕಳು ನಾವು ಹೇಗೆ ಪುನರ್ಜನ್ಮ ತೆಗೆದುಕೊಳ್ಳುತ್ತೇವೆಂಬ ಪೂರ್ಣ ರಹಸ್ಯ ಬುದ್ಧಿಯಲ್ಲಿರಬೇಕು ನಿಮ್ಮದು ಎಂಬತ್ನಾಲ್ಕರ ಚಕ್ರ ಪೂರ್ಣ ಆಗುತ್ತದೆ ಎಂದರೆ ಎಲ್ಲರದ್ದು ಪೂರ್ಣವಾಗುತ್ತದೆ ಎಲ್ಲರೂ ಪಾವನರಾಗುತ್ತಾರೆ ಇದು ಅನಾದಿ ಡ್ರಾಮಾ ಮಾಡಲಾಗಿದೆ ಒಂದು ಕ್ಷಣ ನಿಲ್ಲಲು ಸಾಧ್ಯವಿಲ್ಲ ಕ್ಷಣದಿಂದ ಕ್ಷಣ ಯಾವುದೆಲ್ಲ ನಡೆಯುತ್ತದೆ ಅದು ಪುನಃ ಕಲ್ಪದ ನಂತರ ಆಗುವುದು ಪ್ರತಿಯೊಂದು ಆತ್ಮದಲ್ಲಿ ಅವಿನಾಶಿ ಪಾತ್ರ ಅಡಕವಾಗಿದೆ ಆ ಪಾತ್ರಧಾರಿಗಳು ಎರಡರಿಂದ ನಾಲ್ಕು ಗಂಟೆಯ ಪಾತ್ರವನ್ನು ಅಭಿನಯಿಸುತ್ತಾರೆ ಇಲ್ಲಂತೂ ಆತ್ಮಕ್ಕೆ ಸ್ವಾಭಾವಿಕ ಪಾತ್ರ ಸಿಕ್ಕಿರುವಾಗ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ಅತೀಂದ್ರಿಯ ಸುಖ ಈ ಸಂಗಮದಲ್ಲಿಯೇ ಗಾಯನ ಮಾಡಲಾಗಿದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಮ್ಮನ್ನು ಸದಾ ಸುಖಿ ಮಾಡುವುದಕ್ಕಾಗಿ ತಂದೆ ಬರುತ್ತಾರೆ ಖುಷಿಯ ಮಾತಾಯಿತಲ್ಲವೇ ಚೆನ್ನಾಗಿ ತಿಳಿದು ತಿಳಿಸುವಂಥವರು ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ ಒಂದು ವೇಳೆ ಕೆಲವು ಮಕ್ಕಳು ಸ್ವತಃ ಕ್ರೋಧಿಗಳಾದರೆ ಅನ್ಯರಲ್ಲಿಯೂ ಪ್ರವೇಶತೆ ಆಗುವುದು ಚಪ್ಪಾಳ ಎರಡು ಕೈಗಳಿಂದ ಬಾರಿಸಲಾಗುವುದು ಅಲ್ಲಿ ಈ ರೀತಿ ಆಗಲು ಸಾಧ್ಯವಿಲ್ಲ ಇಲ್ಲಿ ನೀವು ಮಕ್ಕಳಿಗೆ ಶಿಕ್ಷಣ ಸಿಗುತ್ತದೆ ಯಾರಾದರೂ ಕ್ರೋಧ ಮಾಡಿದಾಗ ನೀವು ಅವರ ಮೇಲೆ ಹೂವನ್ನು ಹಾಕಿ ಪ್ರೀತಿಯಿಂದ ತಿಳಿಸಿ ಇದು ಸಹ ಒಂದು ಭೂತವಾಗಿದೆ ಬಹಳ ನಷ್ಟವನ್ನುಂಟು ಮಾಡುತ್ತದೆ ಎಂದಿಗೂ ಕ್ರೋಧವನ್ನು ಮಾಡಬಾರದು ಕಲಿಸುವಂಥವರಲ್ಲಿ ಸ್ವಲ್ಪವೂ ಕ್ರೋಧ ಇರಬಾರದು ಕ್ರಮಾನುಸಾರ ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ ಕೆಲವರದ್ದು ತೀವ್ರ ಪುರುಷಾರ್ಥವಾಗುತ್ತದೆ ಕೆಲವರದ್ದು ತಣ್ಣಗೆ ತಣ್ಣನೇ ಪುರುಷಾರ್ಥ ಮಾಡುವಂಥವರು ಅವಶ್ಯವಾಗಿ ತನ್ನ ಹೆಸರನ್ನು ಹಾಳು ಮಾಡಿಕೊಳ್ಳುತ್ತಾರೆ ಯಾರಲ್ಲಾದರೂ ಕ್ರೋಧವಿದ್ದರೆ ಎಲ್ಲಿಗೆ ಹೋದರೂ ಅಲ್ಲಿಂದ ಹೊರಹಾಕುತ್ತಾರೆ ಯಾವುದೇ ಕೆಟ್ಟ ನಡವಳಿಕೆಯವರು ಇರಲು ಸಾಧ್ಯವಿಲ್ಲ ಪರೀಕ್ಷೆ ಪೂರ್ಣವಾದ ನಂತರ ಎಲ್ಲರಿಗೂ ಗೊತ್ತಾಗುತ್ತದೆ ಯಾರ್ಯಾರು ಏನೇನು ಆಗುತ್ತಾರೆ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ಯಾರು ಯಾವ ಕೆಲಸವನ್ನು ಮಾಡುತ್ತಾರೆ ಅವರದ್ದು ಅದೇ ರೀತಿ ಮಹಿಮೆ ಆಗುತ್ತದೆ ನೀವು ಮಕ್ಕಳು ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಿ ತಾವೆಲ್ಲರೂ ಅಂತರ್ಯಾಮಿಯಾಗಿದ್ದೀರಿ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂದು ಆತ್ಮ ತಿಳಿದಿರುತ್ತದೆ ಇಡೀ ಮನುಷ್ಯ ಸೃಷ್ಟಿಯ ನಡೆನುಡಿ ಎಲ್ಲ ಧರ್ಮಗಳ ಜ್ಞಾನ ನಿಮಗಿದೆ ಅವರಿಗೆ ಅಂತರ್ಯಾಮಿ ಎಂದು ಹೇಳಲಾಗುತ್ತದೆ ಆತ್ಮಕ್ಕೆ ಎಲ್ಲ ತಿಳುವಳಿಕೆಗೆ ಬಂದಿದೆ ಭಗವಂತ ಕಣಕಣದಲ್ಲಿಯೂ ನೆಲೆಸುತ್ತಾರೆಯೇ ಅವರನ್ನು ತಿಳಿಯುವ ಅವಶ್ಯಕತೆ ಆದರೂ ಏನಿದೆ ಎಂದಲ್ಲ ಯಾರು ಯಾವ ಪುರುಷಾರ್ಥ ಮಾಡುತ್ತಾರೆ ಅದೇ ಫಲವನ್ನು ಪಡೆಯುತ್ತಾರೆಂದು ಅವರು ಹೇಳುವರು ನಾನು ತಿಳಿಯುವಂತಹ ಅವಶ್ಯಕತೆ ಏನಿದೆ ಯಾರು ಮಾಡುತ್ತಾರೆ ಅವರಿಗೆ ಶಿಕ್ಷೆ ಸ್ವತಃ ಸಿಗುವುದು ಅಂತಹ ನಡವಳಿಕೆಯಲ್ಲಿ ನಡೆದಾಗ ಅದೋಗತಿ ಹೊಂದುತ್ತಾರೆ ಪದವಿ ಬಹಳ ಕಡಿಮೆ ಆಗುವುದು ಆ ಶಾಲೆಯಲ್ಲಿ ಅನುತ್ತೀರ್ಣರಾದರೆ ಮುಂದಿನ ವರ್ಷದಲ್ಲಿ ಓದಬಹುದು ಕಲ್ಪ ಕಲ್ಪಾಂತರಕ್ಕಾಗಿ ಈ ವಿದ್ಯೆ ಇರುವುದು ಈಗ ಓದಲಿಲ್ಲವೆಂದರೆ ಕಲ್ಪ ಕಲ್ಪಾಂತರ ಓದುವುದಿಲ್ಲ ಈಶ್ವರಿಯ ಲಾಟರಿಯನ್ನಂತೂ ಪೂರ್ಣ ತೆಗೆದುಕೊಳ್ಳಬೇಕಲ್ಲವೇ ಈ ಮಾತುಗಳನ್ನು ನೀವು ಮಕ್ಕಳೇ ತಿಳಿಯಲು ಸಾಧ್ಯ ಭಾರತ ಸುಖಧಾಮವಾದಾಗ ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ ನಮ್ಮ ಸುಖದ ದಿನ ಬರುವುದಿದೆ ಎಂದು ಮಕ್ಕಳಿಗೆ ಖುಷಿಯಾಗಬೇಕು ದೀಪಾವಳಿಯ ದಿನ ಸಮೀಪಿಸುತ್ತಿದ್ದಂತೆ ಇನ್ನಿಷ್ಟು ದಿನದಲ್ಲಿ ಹೊಸ ಬಟ್ಟೆಯನ್ನು ಧರಿಸುತ್ತೇವೆಂದು ಹೇಳುತ್ತಾರಲ್ಲವೇ ಸ್ವರ್ಗ ಬರುತ್ತಿದೆ ನಾವು ನಮ್ಮದೇ ಶೃಂಗಾರ ಮಾಡಿದಾಗ ಸ್ವರ್ಗದಲ್ಲಿ ಚೆನ್ನಾಗಿ ಸುಖವನ್ನು ಪಡೆಯಬಹುದೆಂದು ನೀವು ಹೇಳುತ್ತೀರಿ ಶ್ರೀಮತರಿಗಂತೂ ಸಿರಿತನದ ನಶೆ ಇರುತ್ತದೆ ಮನುಷ್ಯರು ಸಂಪೂರ್ಣ ಘೋರ ನಿದ್ದೆಯಲ್ಲಿದ್ದಾರೆ ಅನಂತರ ಇದ್ದಕ್ಕಿದ್ದಂತೆ ಗೊತ್ತಾದರೆ ಇವರಂತೂ ಸತ್ಯವನ್ನು ಹೇಳುತ್ತಿರುವರು ಎಂದು ಹೇಳುವರು ಸತ್ಯದ ಸಂಘದಲ್ಲಿದ್ದಾಗ ಸತ್ಯವೆಂದು ತಿಳಿಯಬಹುದು ನೀವೀಗ ಸತ್ಯ ಸಂಘದಲ್ಲಿದ್ದೀರಿ ಸತ್ಯ ತಂದೆಯ ಮೂಲಕ ಸತ್ಯವಂತರಾಗುತ್ತೀರಿ ಅವರು ಅಸತ್ಯದ ಮೂಲಕ ಅಸತ್ಯವನ್ನಾಗಿ ಮಾಡುತ್ತಾರೆ ಭಗವಂತ ಏನನ್ನು ಹೇಳುತ್ತಾರೆ ಮತ್ತು ಮನುಷ್ಯರು ಏನನ್ನು ಹೇಳುತ್ತಾರೆ ಎಂಬ ಅಂತರವನ್ನು ಈಗ ಮುದ್ರಿಸಲಾಗುತ್ತಿದೆ ಮಾಸಪತ್ರಿಕೆಯಲ್ಲಿ ಹಾಕಬಹುದು ಕೊನೆಗೆ ನಿಮ್ಮದೇ ವಿಜಯವಾಗಲಿದೆ ಕಲ್ಪದ ಮೊದಲು ಪದವಿ ಪಡೆದವರೇ ಅವಶ್ಯವಾಗಿ ಪಡೆಯುವರು ಇದು ನಿಶ್ಚಿತವಾಗಿದೆ ಅಲ್ಲಿ ಅಕಾಲ ಮೃತ್ಯು ಆಗುವುದಿಲ್ಲ ಆಯಸ್ಸು ಬಹಳ ಇರುತ್ತದೆ ಪವಿತ್ರತೆ ಇದ್ದಾಗ ದೀರ್ಘ ಆಯಸ್ಸು ಇತ್ತು ಪರಮಾತ್ಮ ತಂದೆ ಪತಿತ ಪಾವನ ಅಂದಾಗ ಅವಶ್ಯವಾಗಿ ಅವರೇ ಪಾವನರನ್ನಾಗಿ ಮಾಡಿರಬಹುದು ಕೃಷ್ಣನ ಮಾತು ಶೋಭಿಸುವುದಿಲ್ಲ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕೃಷ್ಣ ಎಲ್ಲಿಂದ ಬರುವರು ಅದೇ ಮುಖಪುಟವುಳ್ಳ ಮನುಷ್ಯರಂತೂ ಇರಲು ಸಾಧ್ಯವಿಲ್ಲ ಎಂಬತ್ನಾಲ್ಕು ಜನ್ಮ ಎಂಬತ್ನಾಲ್ಕು ಮುಖಪುಟ ಎಂಬತ್ನಾಲ್ಕು ಕರ್ತವ್ಯಗಳು ಇವುಗಳೆಲ್ಲವೂ ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಅದರಲ್ಲಿ ವ್ಯತ್ಯಾಸ ಬರಲು ಸಾಧ್ಯವಿಲ್ಲ ಹೇಗೆ ಅದ್ಭುತವಾಗಿ ಡ್ರಾಮಾ ಮಾಡಲಾಗಿದೆ ಆತ್ಮವಂತೂ ಚಿಕ್ಕದಾದ ಬಿಂದುವಾಗಿದೆ ಅದರಲ್ಲಿ ಅನಾದಿ ಪಾತ್ರ ತುಂಬಿದೆ ಇದಕ್ಕೆ ಪ್ರಕೃತಿ ಎಂದು ಹೇಳಲಾಗುತ್ತದೆ ಮನುಷ್ಯರು ಕೇಳಿ ಆಶ್ಚರ್ಯಚಕಿತರಾಗುತ್ತಾರೆ ಆದರೆ ಮೊದಲು ತಂದೆಯನ್ನು ನೆನಪು ಮಾಡಿ ಎಂಬ ಈ ಸಂದೇಶ ಕೊಡಿ ಅವರೇ ಪತಿತ ಪಾವನನಾಗಿದ್ದಾರೆ ಸರ್ವರ ಸದ್ಗತಿದಾತನಾಗಿದ್ದಾರೆ ಸತ್ಯಯುಗದಲ್ಲಿ ದುಃಖದ ವಿಚಾರವೇ ಇಲ್ಲ ಕಲಿಯುಗದಲ್ಲಿ ಎಷ್ಟೊಂದು ದುಃಖವಿದೆ ಆದರೆ ಈ ಮಾತುಗಳನ್ನು ತಿಳಿಯುವಂಥವರು ಕ್ರಮಾನುಸಾರವಾಗಿದ್ದಾರೆ ತಂದೆ ಪ್ರತಿನಿತ್ಯ ತಲುಸುತ್ತಿರುತ್ತಾರೆ ಶಿವಬಾಬಾ ನಮಗೆ ಓದಿಸುವುದಕ್ಕಾಗಿ ಬಂದಿದ್ದಾರೆ ನಂತರ ಜೊತೆಯಲ್ಲಿ ಕರೆದೊಯ್ಯುತ್ತಾರೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ಜೊತೆಯಲ್ಲಿರುವಂಥವರಿಗಿಂತ ಬಂಧನದಲ್ಲಿರುವವರು ಅಧಿಕವಾಗಿ ನೆನಪು ಮಾಡುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಇದು ಸಹ ತಿಳುವಳಿಕೆಯ ಮಾತಾಯಿತಲ್ಲವೇ ಬಾಬಾರವರ ನೆನಪು ಬಹಳ ತವಕಿಸುತ್ತದೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿರಿ ದೈವಿ ಗುಣವನ್ನು ಧಾರಣೆ ಮಾಡಿದಾಗ ಬಂಧನ ಮುರಿದು ಹೋಗುತ್ತದೆ ಎಂದು ತಂದೆ ಹೇಳುತ್ತಾರೆ ಪಾಪದ ಚಿತೆ ಸಮಾಪ್ತಿಯಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ತನ್ನ ನಡೆನುಡಿ ದೇವತೆಗಳಂತೆ ಮಾಡಿಕೊಳ್ಳಬೇಕು ಯಾವುದೇ ಆಸುರಿ ಮಾತುಗಳು ಬಾಯಿಂದ ಮಾತನಾಡಬಾರದು ಈ ಕಣ್ಣುಗಳು ಎಂದಿಗೂ ಅಪವಿತ್ರವಾಗಬಾರದು ಎರಡು ಕ್ರೋಧದ ಭೂತ ಬಹಳ ನಷ್ಟವನ್ನುಂಟು ಮಾಡುತ್ತದೆ ಚಪ್ಪಾಳೆ ಎರಡು ಕೈಗಳಿಂದ ಬಾರಿಸಲಾಗುವುದು ಆದ್ದರಿಂದ ಯಾರಾದರೂ ಕ್ರೋಧ ಮಾಡಿದರೆ ದೂರ ಸರಿಯಬೇಕು ಅವರಿಗೆ ಪ್ರೀತಿಯಿಂದ ತಿಳಿಸಬೇಕು ವರದಾನ ಅವ್ಯಕ್ತ ಸ್ವರೂಪದ ಸಾಧನದ ಮೂಲಕ ಶಕ್ತಿಶಾಲಿ ವಾತಾವರಣವನ್ನಾಗಿ ಮಾಡುವಂತಹ ಅವ್ಯಕ್ತ ಫರಸ್ತಬವಾಮ್ ಅವ್ಯಕ್ತ ಸ್ವರೂಪದ ಸಾಧನದ ಮೂಲಕ ಶಕ್ತಿಶಾಲಿ ವಾತಾವರಣವನ್ನಾಗಿ ಮಾಡುವಂತಹ ಅವ್ಯಕ್ತ ಫರಸ್ತ ವಾತಾವರಣವನ್ನು ಶಕ್ತಿಶಾಲಿ ಮಾಡುವುದರ ಸಾಧನ ತನ್ನ ಅವ್ಯಕ್ತ ಸ್ವರೂಪದ ಸಾಧನೆಯಾಗಿದೆ ಇದನ್ನು ಪದೇ ಪದೇ ಗಮನದಲ್ಲಿರಲಿ ಏಕೆಂದರೆ ಯಾವ ವಿಚಾರದಲ್ಲಿ ಸಾಧನೆ ಮಾಡಲಾಗುತ್ತದೆ ಆ ಮಾತಿನಲ್ಲಿ ಗಮನ ಹೋಗುತ್ತದೆ ಅಂದಾಗ ಅವ್ಯಕ್ತ ಸ್ವರೂಪದ ಸಾಧನೆ ಅಂದರೆ ಪದೇ ಪದೇ ಗಮನದ ತಪಸ್ಸು ಬೇಕು ಆದ್ದರಿಂದ ಅವ್ಯಕ್ತ ಫರಿಸ್ತಾಭವದ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಶಕ್ತಿಶಾಲಿ ವಾತಾವರಣ ಮಾಡಿಕೊಳ್ಳುವುದರಲ್ಲಿ ತಪಸ್ಸನ್ನು ಮಾಡಿದಾಗ ತಮ್ಮ ಸನ್ಮುಖದಲ್ಲಿ ಯಾರೇ ಬಂದರೂ ಅವರು ವ್ಯಕ್ತ ಹಾಗೂ ವ್ಯರ್ಥ ವಿಚಾರಗಳಿಂದ ದೂರವಾಗುತ್ತಾರೆ ಸ್ಲೋಗನ್ ಸರ್ವಶಕ್ತಿವಂತ ತಂದೆಯನ್ನು ಪ್ರತ್ಯಕ್ಷಪಡಿಸುವುದಕ್ಕಾಗಿ ಏಕಾಗ್ರತೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಸರ್ವಶಕ್ತಿವಂತ ತಂದೆಯನ್ನು ಪ್ರತ್ಯಕ್ಷಪಡಿಸುವುದಕ್ಕಾಗಿ ಏಕಾಗ್ರತೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ Om Shanti。